ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಮಿಂಚಲಿದ್ದಾರಾ ಅನ್ನುವಂತ ಪ್ರಶ್ನೆ ಇದೆ. ಅದು ರಾವಣನ ಅವತಾರ ತಾಳಲಿದ್ದಾರಾ ನ್ಯಾಷನಲ್ ಸ್ಟಾರ್ ಯಶ್ ಅನ್ನುವಂತ ಪ್ರಶ್ನೆ ಈಗ ಎದ್ದಿರುವಂತದ್ದು. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡ್ ಒಂದು ಕ್ರಿಯೇಟ್ ಆಗ್ತಾ ಇದೆ. ಆಕ್ಚುಲಿ ಇನ್ನೂ ಕೂಡ ಮುಂದಿನ ಚಿತ್ರ ಯಾವುದು KGF 2 ನಂತರ ಯಶ್ ಅವರದ್ದು ಅನ್ನುವಂತ ಪ್ರಶ್ನೆಗಳು ಸಾಕಷ್ಟು ಇರುವಂತದ್ದು. ಯಾಕೆಂದ್ರೆ ಅವರ ಬರ್ತ್ಡೇಯ ಸಂದರ್ಭದಲ್ಲಿ ಏನಾದರೂ ಅನೌನ್ಸ್ ಆಗುತ್ತಾ ಜನವರಿ 8ನೇ ತಾರೀಕು ಅನ್ನುವಂತ ನಿರೀಕ್ಷೆ ಇತ್ತು. ಯಶ್ ಅವರು ಇಲ್ಲ, ನಾನೊಂದು ಅತ್ಯದ್ಭುತವಾದಂಥ ಒಂದು ಚಿತ್ರವನ್ನು ಅದರಲ್ಲಿ ಪಾತ್ರವನ್ನು ಮಾಡ್ತೀನಿ, ಬಂದೇ ಬರುತ್ತೆ ಅದು, ಆದರೆ ಸದ್ಯಕ್ಕೆ ಯಾವುದು ಅಂತ ಘೋಷಣೆ ಮಾಡೋದಿಲ್ಲ ಅಂತ ಹೇಳಿದರು. ಸೊ ಹೀಗಾಗಿ ಅಭಿಮಾನಿಗಳ ಜೊತೆ ಅವರು ಬರ್ತ್ಡೇಯನ್ನು ಕೂಡ ಆಚರಣೆ ಮಾಡಿಕೊಂಡಿರಲಿಲ್ಲ. ಈಗ ಸಾಕಷ್ಟು ಮಾತುಗಳು ಅಂದರೆ ಚರ್ಚೆಗಳು ಹುಟ್ಟಾಕಿರುವಂಥದ್ದು ಬಾಲಿವುಡ್ನಲ್ಲಿ ರಾಮಾಯಣಂ ಸಿನಿಮಾ ಅಂತ ಬರ್ತಾ ಇದೆ. ಅದರಲ್ಲಿ ರಾಮನಾಗಿ ರಣಬೀರ್ ಕಪೂರ್ ಇವರು ಬರೀ 1 ಎಕರೆ ಜಮೀನಲ್ಲಿ ಕೃಷಿ ಮಾಡಿ ಪ್ರತಿ ತಿಂಗಳ 1 ಲಕ್ಷ ಸಂಪಾದನೆ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅಭಿನಯವನ್ನ ಮಾಡಲಿರುವಂಥದ್ದು ರಾವಣನಾಗಿ ಯಶ್ ಆಕ್ಟಿಂಗ್ ಅನ್ನ ಮಾಡ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ದಂಗಲ್ ಸಿನಿಮಾದ ನಿರ್ದೇಶಕ ನಿತೇಶ್ ತಿವಾರಿ ಆಕ್ಷನ್ ಕಟ್ ಅನ್ನ ಹೇಳ್ತಾ ಇರುವಂತ ಸಿನಿಮಾ ಇದು ರಾಮಾಯಣಂ ಅಂತ. ಇದರಲ್ಲಿ ರಾವಣನ ಪಾತ್ರ ಮಾಡ್ತಾರಾ ಯಶ್ ಅವರು ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ನೋಡಬೇಕು ಈ ಒಂದು ಚರ್ಚೆಗೆ ಯಶ್ ಅವರೇ ವಿರಾಮವನ್ನ ಹಾಕುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗೀತಾ. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗೀತಾ, ಜನವರಿ 8ನೇ ತಾರೀಕು ಸಾಕಷ್ಟು ನಿರೀಕ್ಷೆ ಇತ್ತು. KGF 2 ನಂತರ ಯಶ್ ಅವರು ತಮ್ಮ ಮುಂದಿನ ಚಿತ್ರ ಯಾವುದು ಅಂತ ಘೋಷಣೆ ಮಾಡ್ತಾರೇನೋ ಅನ್ನುವಂತ, ಆದರೆ ಆ ನಿರೀಕ್ಷೆಗಳೆಲ್ಲವೂ ಕೂಡ ಹುಸಿಯಾಯಿತು. ಯಶ್ ಅವರೇ ಹೇಳಿದ್ರು ನಾನೇ ಹೇಳ್ತೀನಿ ನೆಕ್ಸ್ಟ್ ಯಾವುದು ಅಂತ, ಬಟ್ ಸದ್ಯಕ್ಕೆ ಆ ನಿರೀಕ್ಷೆ ಇಟ್ಕೋಬೇಡಿ ಅಂತ ಹೇಳಿದರು. ಬಟ್ ಒಂದು ಒಳ್ಳೆ ಸುದ್ದಿಯನ್ನಂತೂ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಯಶ್ ಅವರ ಅಭಿಮಾನಿಗಳಿದ್ದಾರೆ. ನ್ಯಾಷನಲ್ ಸ್ಟಾರ್ ಬೇರೆ ಆಗಿದ್ದಾರೆ ಯಶ್ ಅವರು. ಆದರೆ ಈಗ ರಾಮಾಯಣಂ ಚಿತ್ರದಲ್ಲಿ ರಾವಣನ ಪಾತ್ರ ಮಾಡ್ತಾರೆ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆಯಲ್ಲ, ಯಾವ ರೀತಿಯಾಗಿ ಚರ್ಚೆ ಆಗ್ತದೆ? ಇದಕ್ಕೆ ಏನಾದರೂ ಯಶ್ ಅವರಿಂದ ರಿಯಾಕ್ಷನ್ ಏನಾದರೂ ಬಂದಿದೆಯಾ? ಅವರ ಅಭಿಮಾನಿಗಳು ಯಾವ ರೀತಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ? ಪೃಥ್ವಿ, ಯಶ್ರವರು ತಮ್ಮ ಮುಂದಿನ ಚಿತ್ರವನ್ನು ಅನೌನ್ಸ್ ಮಾಡೋವರೆಗೂ ಅಂದರೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗೋವರೆಗೂ ಈ ರೀತಿಯ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತವಾಗ್ಲೂ ಟ್ರೆಂಡನ್ನು ಸೃಷ್ಟಿ ಮಾಡ್ತಾನೆ ಇರುತ್ತೆ. ಇವತ್ತು ಓಡಾಡ್ತಿರುವಂತಹ ವಿಚಾರ ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ರಣಬೀರ್ ಕಪೂರ್ ಅವರು ರಾಮನಾಗಿ ಕಾಣಿಸ್ಕೊಳ್ತಾರಾ, ರಾವಣನಾಗಿ ಯಶ್ ರವರು ಕಾಣಿಸ್ಕೊಳ್ತಾರೆ? ಈ ರೀತಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಒಂದಷ್ಟು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದು ನಿತೇಶ್ ತಿವಾರಿ ಅವರು. ಆ ನಿತೇಶ್ ತಿವಾರಿ ಅವರ ಮುಂದಿನ ಚಿತ್ರ ರಾಮಾಯಣಂ ಅನ್ನೋದು ಎಲ್ರಿಗೂ ಸ್ವಲ್ಪ ದಿನದ ಹಿಂದೆ ಗೊತ್ತಿತ್ತು. ಅಂದ್ರೆ ಆ ವಿಚಾರವಾಗೂ ಕೂಡ ಕೆಲವೊಂದಷ್ಟು ವಿಷಯಗಳು ಹರಿದಾಡ್ತಿತ್ತು. ಈಗ ಯಾವ ವಿಚಾರ ಬರ್ತಾ ಇದೆ ಅಂತ ಹೇಳಿದ್ರೆ, ನಿತೇಶ್ ತಿವಾರಿ ಅವರು ದಂಗಲ್ ಚಿತ್ರದ ನಿರ್ದೇಶಕರು, ಜೊತೆಗೆ ಚಿಚೋರೆ ಎನ್ನುವಂತಹ ಚಿತ್ರದ ನಿರ್ದೇಶಕರಾಗಿರುವಂತಹ ನಿತೇಶ್ ತಿವಾರಿಯವರ ಮುಂದಿನ ಚಿತ್ರದಲ್ಲಿ, ಅದು ರಾಮಾಯಣಂ ಚಿತ್ರದಲ್ಲಿ ರಣಬೀರ್ ಕಪೂರ್ ಅವರು ರಾಮನಾಗಿ ಕಾಣಿಸ್ಕೊಳ್ತಾರೆ, ಯಶ್ ರವರು ರಾವಣನಾಗಿ ಕಾಣಿಸ್ಕೊಳ್ತಾರೆ ಅನ್ನುವಂತಹ ವಿಚಾರ ಹರಿದಾಡ್ತಿದೆ. ಇದಕ್ಕೆ ಒಂದಷ್ಟು ಪಾಸಿಟಿವ್ ಕಮೆಂಟ್ಗಳು ಬರ್ತಾ ಇದೆ, ಒಂದಷ್ಟು ನೆಗೆಟಿವ್ ಕಮೆಂಟ್ಗಳು ಕೂಡ ಬರ್ತಿದೆ. KGF ನಲ್ಲಿ ಹೀರೋ ಆಗಿ ನೋಡಿದಂತಹ ಯಶ್ ರವರನ್ನ ನಾವು ರಾವಣನಾಗಿ ನೋಡ್ತೀವಾ? ಚಾನ್ಸೇ ಇಲ್ಲ. ರಾವಣನಾಗಿ ಅದು ವಿಲನ್ ಆಗಿ ಯಶ್ ರವರು ಆಕ್ಟ್ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಅವರಿಗೆ ಅವರು ಸಂಪರ್ಕ ಮಾಡಿರೋದು ಅಂದ್ರೆ ನಿತೇಶ್ ತಿವಾರಿ ಅವರು ನಿರ್ದೇಶಕರು, ಅವರ ಕಡೆಯಿಂದ ಒಂದಷ್ಟು ಪ್ರಪೋಸಲ್ ಹೋಗಿರೋದು ಹೌದು ಅನ್ನುವಂಥದ್ದನ್ನ ಹೇಳ್ತಾ ಇದೆ ಕೆಲವೊಂದಷ್ಟು ಕಮೆಂಟ್ ಮಾಡುವವರು. ಕೆಲವೊಂದಷ್ಟು ನೆಟ್ಟಿಗರು ಆ ರೀತಿಯ ಒಂದು ಚರ್ಚೆಯನ್ನ ಮಾಡ್ತಿದ್ದಾರೆ. ಇನ್ನೊಂದಷ್ಟು ಜನ ಚಾನ್ಸೇ ಇಲ್ಲ, ಅವರು ವಿಲನ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, KGF ಮೂಲಕ ನ್ಯಾಷನಲ್ ಸ್ಟಾರ್ ಆದಂತಹ ನಮ್ಮ ನಟ ಈಗ ವಿಲನ್ ಆಗಿ ಅದು ರಾವಣನ ಅವತಾರದಲ್ಲಿ ಕಾಣಿಸ್ಕೊಳ್ತಾರಾ ಅನ್ನುವಂತಹ ರೀತಿಯಲ್ಲೂ ಕೂಡ ಚರ್ಚೆಗಳು ನಡೀತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಯಶ್ ಅವರ ಮುಂದಿನ ಚಿತ್ರ ಅಂದ್ರೆ ಯಶ್ ರವರ ಮುಂದಿನ ಚಿತ್ರದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇದೆ. KGF Chapter 1, Chapter 2 ಆದ್ಮೇಲೆ ಮುಂದಿನ ಚಿತ್ರ ಮತ್ತಷ್ಟು ವಿಭಿನ್ನವಾಗಿ ನಾನು ತೆನೆ ಮೇಲೆ ಕಾಣಿಸ್ಕೊಳ್ತೀನಿ, ವಿಭಿನ್ನವಾದ ಚಿತ್ರದ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅನ್ನುವಂತಹ ರೀತಿಯಲ್ಲಿ ಯಶ್ ರವರು ಹೇಳಿರುವಂತಹ ಮಾತು. ಇದಕ್ಕಾಗಿ ಒಂದಷ್ಟು ತಯಾರಿಯನ್ನು ಕೂಡ ಅವರು ಮಾಡ್ಕೊಳ್ತಿರುವಂಥದ್ದು. ಕೆಲವರು ಹೇಳ್ತಿದ್ದಾರೆ ಅದು ಹಾಲಿವುಡ್ ರೇಂಜಲ್ಲಿರುವಂತಹ ಚಿತ್ರ ಅಥವಾ ಹಾಲಿವುಡ್ನಲ್ಲಿಯೇ ಮೂವಿಯನ್ನು ಮಾಡ್ತಾರಾ, ಸೀರೀಸ್ ವೈಸ್ ಯಶ್ ರವರ ಚಿತ್ರಗಳು ಬರುತ್ತಾ ಅನ್ನುವಂತಹ ಒಂದಷ್ಟು ವಿಚಾರಗಳು ಹರಿದಾಡ್ತಿದೆ. ಅದರಲ್ಲಿ ರಾಮಾಯಣಂ ಅನ್ನುವಂತಹ ಚಿತ್ರದ ಹೆಸರು ಕೂಡ ಒಂದು. ಒಟ್ಟಲ್ಲಿ ಹೇಳೋದಾದರೆ ಇವತ್ತು ಈ ರೀತಿಯ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗಲ್ಲಿದೆ. ಯಶ್ ರವರು ತಮ್ಮ ಮುಂದಿನ ಚಿತ್ರ ಯಾವುದು ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುವವರೆಗೂ ಕೂಡ ಈ ರೀತಿಯ ಚರ್ಚೆಗಳು ನಡೀತಾನೆ ಇರುತ್ತೆ. ಒಟ್ಟಲ್ಲಿ ಹೇಳೋದಾದ್ರೆ ಹಾಲಿವುಡ್ ಇಂದ ಸ್ಯಾಂಡಲ್ವುಡ್ ವರೆಗೂ ಕೂಡ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವರು ಟ್ರೆಂಡಿಂಗ್ ನಲ್ಲಿ ಇರೋದಂತೂ ಸುಳ್ಳಲ್ಲ. ಪೃಥ್ವಿ ಓಕೆ, ಥ್ಯಾಂಕ್ ಯು ಗೀತಾ. ಯಾಕೆಂದರೆ ಇದ್ರ ಬಗ್ಗೆ ಪ್ರೊಡ್ಯೂಸರ್ ಆಗಲಿ, ಡೈರೆಕ್ಟರ್ ಆಗಲಿ, ಯಶ್ ಆಗಲಿ ಯಾರು ಕೂಡ ಅಫಿಷಿಯಲ್ ಆಗಿ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಹೇಳಿಲ್ಲ. ಸೊ ಹೀಗಾಗಿ ಇದು ಬರೀ ಚರ್ಚೆಯ ವಿಚಾರ ಆಗಿದೆ ಅಷ್ಟೇ.